80 ಎಕರೆ ಪ್ರದೇಶದಲ್ಲಿ ಈರುಳ್ಳಿ ಬೆಳೆಗೆ ಕೊಳೆ ರೋಗ ಆತಂಕದಲ್ಲಿ ಅನ್ನದಾತ. ಸುಮಾರು 3-4 ದಿನಗಳಿಂದ ಸುರಿದ ಮಳೆ ರೈತರಿಗೆ ಸಂತಸದ ಜೊತೆ ಸಂಕಷ್ಟವೂ ತಂದಿದೆ. ಕೆಲವು ಬೆಳೆಗಳಿಗೆ ಮಳೆ ಅನುಕೂಲವಾದರೆ ಇನ್ನು ಕೆಲವು ಬೆಳೆಗಳಿಗೆ ರೋಗ ಕೀಟ ಬಾಧೆ ಕಾಡುತ್ತಿದೆ. ಕೆಲವು ಬೆಳೆಗಳು ಕೊಳೆತು ಹೋಗಿದ್ದು ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಚಳ್ಳಕೆರೆ 11,299 ಈರುಳ್ಳಿ ಬಿತ್ತನೆ ಮಾಡಲಾಗಿದ್ದು ಮಳೆಗೆ ತಾಲೂಕಿನ 80 ಎಕರೆ ಪ್ರದೇಶದಲ್ಲಿ ಬೆಳೆ ಕೊಳೆ ರೋಗಕ್ಕೆ ತುತ್ತಾಗಿದೆ. ತಾಲೂಕಿನ ರಾಮೋಜೋಗಿನಹಳ್ಳಿ, ಬಾಲೆನಹಳ್ಳಿ, ಹೆಗ್ಗೆರೆ, ಹೊಟ್ಟಜನ, ಕಪಿಲೆ, ಸಾಣಿಕೆರೆ, ಹಿರೇಮದ್ದೂರೆ, ಚಿಗುತನಹಳ್ಳಿ, ಕಪ್ಪು ಭೂಮಿ ಇರುವಂತಹ ಪ್ರದೇಶದಲ್ಲಿ ಮಳೆ ನಿಂತು ಈರುಳ್ಳಿ ಬೆಳೆಗೆ ಕೊಳೆ ರೋಗ ಆವರಿಸಿದೆ. ತೋಟಗಾರಿಕೆ ಹಿರಿಯ ಸಹಾಯಕ ನಿರ್ದೇಶಕರು ಹಾರು ವಿರೂಪಾಕ್ಷಪ್ಪ ಎಂದು ಬೆಳೆ ನಷ್ಟಕ್ಕೊಳಗಾದ ಜಮೀನುಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ರೈತರಿಗೆ ಉಳಿದಂತಹ ಬೆಳೆಗಳನ್ನು ಉಳಿಸಿಕೊಳ್ಳಲು ಹಲವು ಸಲಹೆಗಳನ್ನು ನೀಡಿದ್ದಾರೆ. ಅವರು ಮಾತನಾಡಿ, ಈರುಳ್ಳಿ ಬೆಳೆಯೂ ಒಂದು ಸೂಕ್ಷ್ಮ ಬೆಳೆಯಾಗಿದ್ದು ಇದಕ್ಕೆ ಹೆಚ್ಚು ಮಳೆ ಬಂದರೂ ಸಹ ಹಲವು ರೋಗ ಬಾಧೆ ಕಾಡುತ್ತದೆ. ಈಗಾಗಲೇ ಮಳೆಯಿಂದ ಬೆಳೆ ಇರುವ ಜಮೀನುಗಳಿಗೆ ನೀರು ನುಗ್ಗಿದ್ದು ಕೊಳೆ ರೋಗ ಕಾಣಿಸಿಕೊಂಡಿದೆ. ಕೆಲವು ಜಮೀನುಗಳಲ್ಲಿ ಈರುಳ್ಳಿ ಬೆಳೆಗೆ ಸುಳಿ ರೋಗ, ನೇರಳೆ ಮಚ್ಚೆ ರೋಗ, ಇತರೆ ರೋಗಗಳು ಕಾಣಿಸಿಕೊಂಡಿದ್ದು ರೋಗದ ಹತೋಟಿಗೆ ರೈತರಿಗೆ ಹಲವು ಕ್ರಮಗಳನ್ನು ಕೈಗೊಳ್ಳುವಂತೆ ಸೂಚನೆ ನೀಡಿದ್ರು. ಈ ಸಂದರ್ಭದಲ್ಲಿ ರೈತ ಮುಖಂಡರಾದ ಓಟಿ ತಿಪ್ಪೇಸ್ವಾಮಿ, ಚಿದಾನಂದಪ್ಪ, ನಾಗಣ್ಣ ತಿಮ್ಮೇಗೌಡ ಹಾಗೂ ತೋಟಗಾರಿಕೆ ಅಧಿಕಾರಿ ಪ್ರವೀಣ್ ಉಪಸ್ಥಿತರಿದ್ದರು. ಮೌನೇಶ್ ಆಚಾರ್, ಎನ್ಕೆಎಸ್ ಟಿವಿ 4 ನ್ಯೂಸ್, ಚಳ್ಳಕೆರೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ರೈತರಿಗೆ ನೀರಾವರಿ ಒದಗಿಸುವಂತ ರೈತರಿಗೆ ಈ ಗುಲಾಬಿ ತೋಟಗಳನ್ನು ಅಭಿವೃದ್ಧಿಪಡಿಸಲಿಕ್ಕೆ ಅವಕಾಶ ಇದೆ. ಈ ತೋಟದಲ್ಲಿ ಇವತ್ತೇನು ನಾವು ರಾಮಜೋಗಿಳ್ಳಿ ಗ್ರಾಮದ ಇವರು ತೋಟದಲ್ಲಿದ್ದೀವಿ. ಇವರು ಕಳೆದ ವರ್ಷ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ 3 ಎಕರೆ ಗುಲಾಬಿ ತೋಟವನ್ನು ಮಾಡ್ಕೊಂಡಿದ್ದಾರೆ. ಇವರಿಗೆ ಏನು ಗಿಡ ನಾಟಿ ಮಾಡ್ಕೊಳ್ಳಿಕ್ಕೆ, ಪಾತಿ ಮಾಡ್ಕೊಳ್ಳಿಕ್ಕೆ, ಕೂಲಿ ವೆಚ್ಚದಂತೆ ಅವ್ರದೇ ಆದ ಜಾಬ್ ಕಾರ್ಡ್ಗಳನ್ನು ಬಳಕೆ ಮಾಡಿಕೊಂಡು ತೋಟವನ್ನು ಮಾಡ್ಕೊಂಡಿದ್ದಾರೆ. ಅವರಿಗೆ ಕೂಲಿ ವೆಚ್ಚವನ್ನು 3 ಲಕ್ಷ ಕೂಲಿ, ಇದು ಜೊತೆಗೆ ಗಿಡಗಳ ಬಾಬ್ತನ ಕೂಡ ನಮ್ಮ ಇಲಾಖೆಯಿಂದ ಪಾವತಿ ಮಾಡ್ಕೊಳ್ಳಿ ಅವಕಾಶ ಇದೆ. ಹಾಗಾಗಿ ರೈತರಿಗೆ ಇವತ್ತು ಬರೀ ತರಕಾರಿ ಬೆಳೆಗಳನ್ನು ಬೆಳೆಯೋದಲ್ಲದೆ ಬೇರೆ ಬೇರೆ ಬೆಳೆಗಳನ್ನು, ಇದು ಹೂವಿನ ಬೆಳೆಗಳನ್ನು, ಗುಲಾಬಿ ಬೆಳೆಗಳನ್ನು ಉದ್ಯೋಗ ಖಾತ್ರಿಯಲ್ಲಿ ಮಾಡಿಕೊಂಡು ರೈತರು ಸ್ವಲ್ಪ ಹೆಚ್ಚು ಆದಾಯವನ್ನು ನಿರಂತರವಾಗಿ ಕೆಲಸ ನಡೆಸುತ್ತೆ, ನಿರಂತರವಾಗಿ ಉತ್ಪನ್ನ ಬೆಳೆಸೋದ್ರ ಮುಖಾಂತರ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ರೈತರಿಗೆ ಒಂದು ಹೆಚ್ಚು ಆದಾಯವನ್ನು ಕೊಡುವಂಥ ಒಂದು ಗುಲಾಬಿ ತೋಟವನ್ನು ಮಾಡಿಕೊಂಡ್ರೆ ರೈತರು ಕೂಡ ಲಾಭ ಆಗ್ತದೆ ಅಂತ. ನಮ್ಮ ತಾಲೂಕಲ್ಲಿ ಎಷ್ಟು ಎಕರೆ? ತಾಲೂಕಿನಲ್ಲಿ ಆಲ್ರೆಡಿ ಒಂದು 80 ಎಕರೆ ಪ್ರದೇಶದಲ್ಲಿ ಗುಲಾಬಿ ತೋಟ ಪ್ರದೇಶ ವಿಸ್ತರಣೆ ಕೈಗೊಂಡಿದ್ದೀವಿ.